ಸ್ನೇಹಿತರೆ ನಮಸ್ಕಾರ. ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್ ಭಾವ್ ಸರ್. ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ, ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಬಹುತೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ರಥೋತ್ಸವಗಳು ಸಾಮಾನ್ಯ. ರಥಗಳು ದೇವಾಲಯಗಳ ಅವಿಭಾಜ್ಯ ಅಂಗಗಳೆನಿಸಿವೆ. ಆಯಾ ಕ್ಷೇತ್ರದ ದೇವತೆಗಳ ವಿಶೇಷ ಉತ್ಸವಾದಿಗಳಲ್ಲಿ ರಥೋತ್ಸವಗಳು ಸಾಮಾನ್ಯವಾಗಿದೆ. ದೇವಾಲಯಗಳ ಶಿಲ್ಪ ಮತ್ತು ವಾಸ್ತುವಿನ ಮೇಲೆ ರಥಗಳ ಕೆತ್ತನೆಗಳು ಅಲ್ಲಲ್ಲಿ ಕಂಡುಬರುತ್ತವೆ. ಪುರಿಯ ಜಗನ್ನಾಥ ದೇವಾಲಯದ ರಥೋತ್ಸವ ಜಗತ್ಪ್ರಸಿದ್ಧವಾದದ್ದು. ಅಂಬೆಯ ಕಲ್ಲಿನ ರಥ, ಮೈಸೂರಿನ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ರಥೋತ್ಸವ, ನಂಜನಗೂಡಿನ ಶ್ರೀಕಂಠೇಶ್ವರ ರಥೋತ್ಸವ, ಚಾಮರಾಜನಗರದ ಆಷಾಢ ಮಾಸದಲ್ಲಿ ನಡೆಯುವ ಶ್ರೀ ಚಾಮರಾಜೇಶ್ವರ ರಥೋತ್ಸವ, ಬಿಳಿಗಿರಿ ರಂಗನ ಬೆಟ್ಟದ ರಂಗನಾಥ ಸ್ವಾಮಿ ರಥೋತ್ಸವ, ಹೀಗೆ ಅನೇಕ ಶ್ರೀಕ್ಷೇತ್ರಗಳಲ್ಲಿ ವಿಜೃಂಭಣೆಯ ರಥೋತ್ಸವಗಳು ನಡೆಯುತ್ತವೆ. ಅಂಥ ರಥೋತ್ಸವಗಳಲ್ಲಿ ಮತ್ತೊಂದು ವಿಶಿಷ್ಟ ಎಂದರೆ ಬೆಲಗೂರಿನ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ. ಪ್ರತಿ ವರ್ಷ ಹನುಮ ಜಯಂತಿ ವೇಳೆ ನಡೆಯುವ ಮಾರ್ಗಶಿರ ಶುದ್ಧ ತ್ರಯೋದಶಿಯಂದು ನಡೆಯುವ ಈ ಜಾತ್ರೆಗೆ ಸಹಸ್ರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ. ಪ್ರತಿ ವರ್ಷ ಹನುಮ ಜಯಂತಿಯಲ್ಲಿ 65 ಟನ್ ಲಾಡು ಪ್ರಸಾದವನ್ನು ಭಕ್ತರಿಗೆ ವಿತರಿಸುವುದು ವಾಡಿಕೆ. ಮಾರ್ಗಶಿರ ಶುದ್ಧ ತ್ರಯೋದಶಿಯಂದು ಹುಣ್ಣಿಮೆಯವರೆಗೆ 15-20 ಲಕ್ಷ ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತದೆ. ಅಹೋರಾತ್ರಿ ಅನ್ನದಾಸೋಹ ಉತ್ಸವಾದಿಗಳು, ವಿಶೇಷ ಸಂಗೀತೋತ್ಸವಗಳು ನಡೆಯುತ್ತವೆ. ಇದು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರವೂ ಹೌದು. ಬಿಂದು ಮಾಧವ ಸ್ವಾಮೀಜಿಯವರು ಪ್ರತಿಷ್ಠಾಪಿತ ಶ್ರೀಚಕ್ರಸ್ಮಿತೆ ಮಹಾಲಕ್ಷ್ಮಿ ಇಲ್ಲಿ ಭಕ್ತರಿಗೆ ಆಶೀರ್ವದಿಸುತ್ತಿದ್ದಾಳೆ. ಇದೆಲ್ಲವೂ ಎಲ್ಲಿದೆ ಅಂತ ಕೇಳ್ತಿದ್ದೀರಾ? ಇದು ಬೆಲಗೂರು ಗ್ರಾಮ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಹೊಸದುರ್ಗದಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ರಸ್ತೆ ಮೂಲಕ 30 ನಿಮಿಷದ ಪ್ರಯಾಣ. ಬೆಲಗೂರಿನ ರಥೋತ್ಸವದಲ್ಲಿನ ಇನ್ನೊಂದು ವಿಶೇಷವೆಂದರೆ ಭಾರತ ಮಾತಾ ರಥ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಈ ರಥ ವಿಶೇಷ. ಇದರಲ್ಲಿನ ವಿಶೇಷವೆಂದರೆ ರಥದ ಸುತ್ತಲೂ ಗುರು ಪರಂಪರೆ, ದಾಸ ಪರಂಪರೆ, ಕವಿ ಪರಂಪರೆ, ವಿಜ್ಞಾನಿಗಳ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ. ರಥದ ಸುತ್ತಲೂ ವಿವಿಧ ದಾರ್ಶನಿಕರು, ಧಾರ್ಮಿಕರು, ವಿಜ್ಞಾನಿಗಳು, ಸಂತರು, ಖ್ಯಾತ ಆಡಳಿತಗಾರರು, ನಟರ ಚಿತ್ರಗಳು, ಸುಂದರ ಕೆತ್ತನೆಗಳಿವೆ. ಶ್ರೀ ಶಂಕರಾಚಾರ್ಯರು, ಬಸವೇಶ್ವರರು, ಅಕ್ಕ ಮಹಾದೇವಿ, ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ರಾಜಕುಮಾರ್, ಕನಕದಾಸರು, ಆಡಳಿತ ನಡೆಸಿದ ಪ್ರಧಾನಿ, ರಾಷ್ಟ್ರಪತಿಗಳು, ಹೀಗೆ ಖ್ಯಾತರ ಮರದ ಕೆತ್ತನೆಯ ಚಿತ್ರಗಳು ಸಾಲು ಸಾಲಾಗಿವೆ. ಶ್ರೀಕ್ಷೇತ್ರ ಪ್ರಧಾನ ಅರ್ಚಕರಾದ ಲಕ್ಷ್ಮೀನಾರಾಯಣ ಭಟ್ಟರ ಪ್ರಕಾರ ಈ ಭಾರತ ಮಾತಾ ರಥ ಶ್ರೀಕ್ಷೇತ್ರದ ಬಿಂದು ಮಾಧವ ಸ್ವಾಮೀಜಿಯವರ ಕಲ್ಪನೆಯಿಂದ ಮೂಡಿಬಂದದ್ದು. ಭಾರತ ಮಾತೆ ಯಾರ್ಯಾರಿಗೆ ಜೀವ ಕೊಟ್ಟಿದ್ದಾಳೋ ಅವರೆಲ್ಲರ ಚಿತ್ರದ ಕೆತ್ತನೆಗಳು ಇಲ್ಲಿವೆ. ಮುಂದಿನ ಪೀಳಿಗೆಗೆ ಎಲ್ಲರೂ ಜ್ಞಾಪಕವಾಗಿರಬೇಕು. ಭಾರತ ಮಾತೆಯ ಸೇವೆ ಮಾಡಿದವರೆಲ್ಲರೂ ಈ ರಥದಲ್ಲಿರಬೇಕು ಎಂಬುದು. ಅವರೇ ನಿರ್ಮಿಸಿದ ರಥ ಇದು. ಎತ್ತರ 69 ಅಡಿ, ಅಗಲ 35 ಅಡಿ ಇದೆ. ಶ್ರೀ ಬಿಂದು ಮಾಧವ ಸ್ವಾಮಿಗಳ ನಂತರ ಅವರ ಶಿಷ್ಯರಾದ ವಿಜಯ ಮಾರುತಿ ಗುರುಗಳ ನೇತೃತ್ವದಲ್ಲಿ ಶ್ರೀಕ್ಷೇತ್ರ ಮುನ್ನಡೆಯುತ್ತಿದೆ. ಹಾಂ ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ನಾನು ರಾಜಕುಮಾರ್ ಅಂತ ಮೈಸೂರಿಂದ. ಹೇಳಿ ಸ್ವಾಮಿ. ಜರ್ನಲಿಸ್ಟ್. ಲಾಸ್ಟ್ ಟೈಮ್ ನಾನು ಬೆಲಗೂರಿಗೆ ಬಂದಿದ್ದಾಗ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಮಹಾಬ್ರಹ್ಮ ರಥ ಆಯ್ತಾ? ಮೊನ್ನೆ ಆಯ್ತು, ಡಿಸೆಂಬರ್ 6 ತಾರೀಕು. ಎರಡು ರಥ ಆಯ್ತಲ್ಲ ಅಲ್ಲಿ. ಹೌದೌದೌದು, ನಾಳೆ 6 ತಾರೀಕು ತಿಂಗಳ ಜಾತ್ರೆ ಅಂತ ಮಾಡ್ತೀವಿ. ಹುಣ್ಣಿಮೆ ದಿವಸ ಅವತ್ತು ಬನ್ನಿ, ಬಹಳ ವಿಶೇಷವಾಗಿದೆ. ಹೌದಾ? ಹುಣ್ಣಿಮೆ ರಥ, ಹುಣ್ಣಿಮೆ ದಿನ ಅದು. ಅವತ್ತು ರಥ ಇರುತ್ತಾ?
ಅವತ್ತು ಸಣ್ಣ ಚಿಕ್ಕ ಚಿಕ್ಕ ಇರುತ್ತೆ, ಉತ್ಸವ ಚಂಡಿಕ ಹೋಮ ಎಲ್ಲ ಇರುತ್ತೆ ಬರ್ರಿ. ಇದು ಈಗ ಇನ್ನೊಂದು ರಥ ಇದೆಯಲ್ಲ, ದೊಡ್ಡ ರಥ ಬ್ರಹ್ಮರಥ, ಇನ್ನೊಂದು ಚಿಕ್ಕದಿತ್ತಲ್ಲ ಅದ್ಯಾವುದು? ಅದು ಪುಷ್ಪರಥ ಅಂತ. ಅದೇ ಈ ರಾಜ್ಯ ನಾಯಕರುಗಳದು ಫೋಟೋ ಇದೆಲ್ಲ ಚಿತ್ರಗಳಿರ್ತಾರ? ಅದು ಭಾರತ ಮಾತಾ ರಥ, ಅದು ದೊಡ್ಡದು, ಅದಕ್ಕಿಂತ ಸಣ್ಣದು ಮಾಡಿಸಿರೋದು ನಾವು. ಭಾರತ ಮಾತೆ ರಥ ಈಗ ಚಿತ್ರಗಳಿತ್ತಲ್ಲ ಅದು, ಈಗ ಯಾರ್ಯಾರ್ದು ಚಿತ್ರ ರಾಜ್ಕುಮಾರ್ದು? ಹೌದು ಹೌದು, ಅದನ್ನ ಭಾರತ ಮಾತಾ ರಥ ಅಂತ ಕರೆಯೋದು. ಅದು ಲಕ್ಷ್ಮೀನಾರಾಯಣ ಸ್ವಾಮಿದು, ಆಂಜನೇಯ ಸ್ವಾಮಿ ಶ್ರೀಚಕ್ರ ರಥ ಅಂತ ವಿಜಯ ಮಾರುತಿ ಗುರುಗಳು ಮಾಡಿಸಿದ್ದಾರೆ. ಅದು ಬೇರೆ, ಅದು ಬೇರೆ, ಇದು ಬೇರೆ ಅಲ್ವಾ? ಹೌದು, ಎರಡು ಒಂದೇ ಐತಿದೆ. ಒಂದು 65 ಅಡಿ ಇದೆ, ಇನ್ನೊಂದು 59 ಅಡಿ ಇದೆ. ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಇದು ಇತ್ತಲ್ಲ ಅದು ರಥ ಎಷ್ಟಡಿ? 69 ಅಡಿ. 69 ಅಡಿ. ಹಾ, ಅಗಲ ಎಷ್ಟಿದೆ ಅದು ಅಗಲ? ಅಗಲ 35 ಅಡಿ ಬರುತ್ತೆ. ಅದಲ್ಲ ನಾನು ಇದು ಹೇಳ್ತಾ ಇರೋದು, ಈ ನಾಯಕರ ಫೋಟೋಗಳು ಇತ್ತಲ್ಲ ಚಿತ್ರಗಳು ಹಾಕಿದ್ರಲ್ಲ, ಅದು ಹೌದು ಸ್ವಾಮಿ. ಹಾ, ಭಾರತ ಮಾತೆ ರಥ. ಹಾ ಹಾ ಹೌದು ಸ್ವಾಮಿ, ಅದು ಬೇಸ್ 26 ಅಡಿ ಅಗಲ ಬೇಸ್ ಬರುತ್ತೆ. ಹಾ ಹಾ, ಆ ಮೇಲೆ ಹೋಗ್ತಾ 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 ಅಗಲ ಆಗತ್ತೆ. ಹಾ ಹಾ, ಮೇಲೆ ಹೋಗ್ತಾ ಅಗಲ ಆಗತ್ತೆ. ಹಾ ಹಾ ಹಾ, ಅಲ್ಲಿ ಯಾರ್ಯಾರ್ದು ಚಿತ್ರಗಳಿದೆ? ಅದು ಸುಮಾರು ಇದೆ ಬಿಡ್ರಿ, ಕುವೆಂಪು ಅವ್ರದ್ದು ಇದೆ, ಸಂಗೊಳ್ಳಿ ರಾಯಣ್ಣ, ಅಂದ್ರೆ ಭಾರತ ಮಾತೆ ಯಾರ್ಯಾರು ಜೀವ ತೆತ್ತಿದ್ದಾರೆ ಎಲ್ಲರದ್ದು ಇದೆ. ಕವಿ ಪರಂಪರೆ ಇದೆ, ಆಮೇಲೆ ವಿಜ್ಞಾನಿಗಳ ಪರಂಪರೆ ಇದೆ, ಆಮೇಲೆ ದಾಸ ಪರಂಪರೆ ಇದೆ, ಗುರು ಪರಂಪರೆ ಇದೆ, ಎಲ್ಲ ಇದೆ. ಅದೇನು ಉದ್ದೇಶ ಏನು ಅದ ತರ ಮಾಡಿದ್ದು? ಅದು ನಮ್ಮ ಗುರುಗಳ ಕಾನ್ಸೆಪ್ಟ್, ಆ ಮುಂದಿನ ಪೀಳಿಗೆಗೆ ಎಲ್ಲ ಜ್ಞಾಪಕವಾಗಿರಬೇಕು, ಭಾರತ ಮಾತೆ ಸೇವೆ ಮಾಡಬಾರ್ದು ಎಲ್ಲ ಇರಬೇಕು. ದೃಷ್ಟಿಯಲ್ಲಿ ಬಿಂಗಮಾದ ಅವಧೂತರ ಮಾಡಿಸಿದ ರಥ ಅದು. ನಿಮ್ಮ ಎಲ್ಲ ಇದಾರೆ ನೋಡಿದೆ.